ಬಿಕಾಂ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಮಾದರ ಚೆನ್ನಯ್ಯನ ಎರಡು ವಚನಗಳನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಮಾಡಿ ಕಳಿಸಿದ್ದೇನೆ. ಈಗ ಅದರ ಮುಂದಿನ ನುಡಿಗಳನ್ನು ಈ ರೀತಿ ಹೇಳ್ತಾ ಇದ್ದೀನಿ. ರಜ್ಜು ರಸ ಕೂಡಿ ಅಗ್ನಿ ಮುಟ್ಟಿ ಉರಿದಲ್ಲಿ ಅದೇತರ ಹೊತ್ತಿಗೆ ಬೆಳಕು. ರಜ್ಜು ರಸದಿಂದವೋ ಅಗ್ನಿಯ ಭಾವದಿಂದವೋ ಈ ಮೂರರ ಹೊಲವಿನ ಹೊತ್ತಿಕೆಯಲ್ಲಿ ಬೆಳಗುವ ಪ್ರಜ್ವಲಿತ ಅನಲನ ಕೂಡುವಿನೊಳಗಾಯಿತು. ಕಾಯದ ಕರ್ಮದ ಜ್ಞಾನದಿಂದ ಕಂಡಹೇನೆಂದರೆ ನಾಮವಿಲ್ಲದ ರೂಪು. ಭಾವದಿಂದ ಅರಿವ ಠಾವಾವುದು? ಒಂದರಿಂದ ಒಂದ ಕಂಡಹೇನೆಂಬುದು ಸಂದೇಹ. ಇನ್ನೊಂದಿಗೆ ಹರಿಗು ಅಂತ ಮಾದರ ಚೆನ್ನಯ್ಯ ಈ ಒಂದು ಈ ರಜ್ಜು ರಸ ಕೂಡಿ ಅಗ್ನಿ ಮುಟ್ಟಿ ಉರಿದಲ್ಲಿ ಅದೇ ತರ ಹೊತ್ತಿಗೆ ಅಂತ ಕೇಳ್ತಾನ, ಪ್ರಶ್ನೆ ಮಾಡ್ತಾನ. ಅಂದ್ರೆ ಅದರ ಅರ್ಥ ಎಣ್ಣೆ ಬತ್ತಿ ಬೆಂಕಿಗಳು ಸೇರಿದಾಗ ದೀಪ ಬೆಳಗುತ್ತದೆ, ಆ ಬೆಳಕು ಯಾವುದರಲ್ಲಿತ್ತು ಎಂಬುದು ಚೆನ್ನಯ್ಯನ ಪ್ರಶ್ನೆ. ಭೌತಿಕವಾಗಿರುವ ಈ ಮೂರಕ್ಕೂ ಗಾಳಿಯ ಸಹಾಯವಿದ್ದಾಗಲೇ ದೀಪ ಬೆಳಗುತ್ತದೆ ಅಥವಾ ಉರಿಯುತ್ತದೆ. ಹಾಗೆಯೇ ದೇಹದಲ್ಲಿರುವ ಆತ್ಮದ ಸ್ವರೂಪ ಅವ್ಯಕ್ತವಾಗಿದ್ದು, ಅಂದರೆ ಕಣ್ಣಿಗೆ ಕಾಣಲಾರ್ದಂಗ, ವ್ಯಕ್ತ ಅಲ್ಲ ಅವ್ಯಕ್ತ. ಪರಮಾತ್ಮನೆಂಬ ಉಸಿರು ಅಥವಾ ಗಾಳಿಯ ಸ್ಪರ್ಶ ಉಂಟಾದಾಗ ದೈವೀ ಅನುಭವದ ಬೆಳಕು ಹೊತ್ತಿಕೊಳ್ಳಬಲ್ಲದು. ಹಾಗಿಲ್ಲದಿದ್ದಲ್ಲಿ ದೇಹದ ಯಾವುದೇ ಕ್ರಿಯೆಗಳು ಆಗುವುದಿಲ್ಲ, ಅಥವಾ ಕ್ರಿಯೆಗಳಾಗಲಿ ಭಾವ ಅಥವಾ ಮನಸ್ಸುಗಳ ನಡತೆಯಲ್ಲಿ ಹೆಸರಿಲ್ಲದ ಆ ನಿರ್ಗುಣ ರೂಪವನ್ನು ಗುರುತಿಸಲು ಸಾಧ್ಯವಿಲ್ಲ. ಈಗ ನಾವು ಮನುಷ್ಯ ಅನಿಸ್ಕೋಬೇಕು, ಒಂದು ಜೀವ ಅಂತ ಅನಿಸ್ಕೋಬೇಕಾದ್ರೆ ಅದರೊಳಗೆ ಆತ್ಮ ಬರಬೇಕು, ಅದು ದೈವಿ ಕೃಪಾ ಅಂತ ಹೇಳ್ತಾನೆ. ಅದು ಯಾರಲಿಂದ ಬರಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶಕ್ತಿ ಈ ಪ್ರಕೃತಿ ಒಳಗದ. ಅದಕ್ಕೆ ಎಲ್ಲ ನಮ್ಮಲಿಂದ ಆಯಿತು, ನಾವೆಲ್ಲ ನರಮನುಷ್ಯರು ಏನು ಮಾಡಂಗಿದ್ದೀವಿ, ಒಂದು ದೊಡ್ಡ ಅಗಾಧ ಶಕ್ತಿ ಈ ಪ್ರಕೃತಿಯಲ್ಲದ ಅಂತ ಹೇಳ್ತಾನೆ. ಇದೆಲ್ಲ ಆಧ್ಯಾತ್ಮಿಕ ಚಿಂತನೆ. ಇದು ಅಸ್ತಿತ್ವದ ಒಟ್ಟಂದದ ಸಂಯೋಜನೆಯಲ್ಲಿ ಎಲ್ಲದರ ಮೂಲ ಸೆಲೆಯಾದ ಪರಾತ್ಪರ ಶಕ್ತಿಯನ್ನು ಗುರುತಿಸಿಕೊಳ್ಳಬಹುದೇ ಹೊರತು ಒಂದರಿಂದ ಒಂದು ಕಾಣುತ್ತದೆ ಎಂಬ ಸಂದೇಹ ಅದು ಸೂಕ್ತವಲ್ಲ ಎಂಬುದೇ ಚೆನ್ನಯ್ಯನ ಖಚಿತ ನಿಲುವು. ಇನ್ನು ಮತ್ತೊಂದು ವಚನ. ವೇದ ಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವವನ್ನಾರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗೆ ಕೃಷಿ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಕುಲವಲ್ಲದೆ ಹೊಲೆ 16 ಜಾತಿ ಎಂಬ ಕುಲವಿಲ್ಲ. ಬ್ರಹ್ಮವನ್ನು ಅರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಈ ಉಭಯವನ್ನು ಅರಿದು ಮರೆಯಲಿಲ್ಲ. ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿ ಆಗಬೇಡ, ನಿಜ ಅರಿ ನಿಜಾತ್ಮ ಆತ್ಮ ರಾಮನಾಮನ ಅಂತ ಹೇಳ್ತಾನೆ. ಅಂದರೆ ಜಾತಿ ಯಾವುದಾದರೇನು? ಬ್ರಹ್ಮವನ್ನು ಅರಿದಲ್ಲಿ ಬ್ರಾಹ್ಮಣ. ಹೀಗೆ ವೇದ ಶಾಸ್ತ್ರಗಳನ್ನು ಅರಿತವನು ಬ್ರಾಹ್ಮಣ ಅಂತ ಹೇಳ್ತಾನೆ ಮಾದರ ಚೆನ್ನಯ್ಯ. ನಾಡಿನ ರಕ್ಷಣೆಗೆ ವೀರನಾದವನು ಕ್ಷತ್ರಿಯ, ವ್ಯಾಪಾರ ವೃತ್ತಿಯಲ್ಲಿರುವವನು ವೈಶ್ಯ, ಕೃಷಿಯಲ್ಲಿ ತೊಡಗಿಕೊಂಡಿರುವವನು ಶೂದ್ರ. ಇವು ವೇದಗಳ ಕಾಲದಿಂದಲೂ ಬಂದ ಕುಲಕಸಬುಗಳ ಗುಣ ಸ್ವಭಾವ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಮನುಷ್ಯ ಯಾವುದಾದರೂ ವೃತ್ತಿಯನ್ನು ಅವಲಂಬಿಸಿಕೊಳ್ಳಬಹುದಾಗಿದೆ. ಆದರೆ ಅದು ಒಂದು ಮನೆತನದ ಕುಲವಾಗಿ ಕುಲಕಸಬಾಗಿ ಹುಟ್ಟಿನಿಂದಲೇ ನಿರ್ಧರಿತವಾಗಬಾರದು ಎನ್ನುತ್ತಾನೆ ಚೆನ್ನಯ್ಯ. ಮನುಷ್ಯನ ವರ್ತನೆಯಿಂದ ಶ್ರೇಷ್ಠ ಅಥವಾ ಕನಿಷ್ಠ ಎಂದು ಗುರುತಿಸಬೇಕೇ ವಿನಃ ಅವನ ಜಾತಿಯ ಕಾರಣದಿಂದಾಗಿ ಉಚ್ಚ ನೀಚ ಎಂಬ ತೀರ್ಮಾನಕ್ಕೆ ಬರುವುದು ಅಸಮಂಜಸವಾದುದು. ನೈಜ ಸಾತ್ವಿಕನೊಬ್ಬ ತನ್ನ ಜಾತಿಯ ಕಾರಣದಿಂದ ನೀಚ ಕನಿಷ್ಠನೆನಿಸಿಕೊಳ್ಳುವನು. ದುಷ್ಟನೊಬ್ಬ ತಾನು ಹುಟ್ಟಿದ ಜಾತಿಯ ಕಾರಣದಿಂದ
ಶ್ರೇಷ್ಠ ನೆನೆಸಿಕೊಳ್ಳುವುದು. ಇದು ಸಮಾಜದ ಬಹು ದೊಡ್ಡ ದುರಂತವಾಗಿದೆ. ಇದು ಸಮಾಜಕ್ಕೆ ಅಂಟಿದ ಒಂದು ಕಳಂಕವಾಗಿದೆ. ಹೀಗಾಗಿ ನೀಚ ಶ್ರೇಷ್ಠ ಎಂಬ ಎರಡು ಕುಲವಲ್ಲದೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ ಎಂಬುದು ಬಹಳಷ್ಟು ಯೋಚನಾರ್ಹವಾಗಿದೆ. ಇದು ಮಾದರ ಚನ್ನಯ್ಯನ ವಾದವೂ ಆಗಿದೆ. ಇನ್ನೊಂದು ನುಡಿ ಹೇಳ್ತಾನೆ ಮಾದರ ಚನ್ನಯ್ಯ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಆಗು ಚೇಗುವೆಂಬ ದಡಿಗೋಡಿನಲ್ಲಿ ಅಡಗದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನೀರಿನಲ್ಲಿ ತತ್ತಿಯ ನೊಪ್ಪುವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಬಾರದ ನೀರ ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಿ ಅಡಿಯವರೆಗೆ ಮುಟ್ಟಿಸ ಬಂದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ. ಕೈಯುಳಿ ಕತ್ತಿ ಅಡಿಗೂಂಟ ಕಡಿಯಾಗಬೇಡ. ಅಡಿ ಅರಿ ನಿಜ ಆತ್ಮ ರಾಮನ ಅಂತ ಹೇಳ್ತಾನೆ. ಏನಂದರೆ ಇವೆಲ್ಲ ಚನ್ನಯ್ಯನು ಕಾಯಕಕ್ಕೆ ಮತ್ತು ಅವನು ಮಾಡುವಂತಹ ಕೆಲಸದ ಸಲಕರಣೆಗಳಿಗೆ ಆಧ್ಯಾತ್ಮಿಕವಾಗಿ ಹೋಲಿಕೆಗಳನ್ನು ಕೊಡ್ತಾನೆ ಚನ್ನಯ್ಯ. ಇಲ್ಲಿ ಚಮಗಾರಿಕೆ ವೃತ್ತಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳು ಮೂರು ಕಂಬಗಳು, ದಿಡಿಗೋಲು, ಎಮ್ಮೆಯ ಚರ್ಮ, ನಾರು, ತಿತ್ತಿ ತಿರುಗುವಂತಹ ತಿತ್ತಿ, ಖಾರದ ನೀರು, ಅಟ್ಟೆ, ಮೆಟ್ಟಡಿ, ಕೈಯುಳಿ, ಕತ್ತಿ, ಅಡಿಗುಂಟ, ಇವೆಲ್ಲವೂ ಕಾಯಕಕ್ಕೆ ಬಳಸಿಕೊಂಡಂತಹ ಸಲಕರಣೆಗಳು. ಇವುಗಳನ್ನು ಬಳಸಿ ಆಧ್ಯಾತ್ಮಿಕ ಅನುಭೂತಿಯ ಅವಸ್ಥೆಗಳನ್ನು ಹಾಗೂ ಪ್ರಕೃತಿಯಲ್ಲಿ ಎದುರಾಗುವ ಸವಾಲುಗಳನ್ನು ಅದ್ಭುತವಾಗಿ ವಿವರಿಸ್ತಾನೆ. ಹೇಗಂದರೆ ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ಕಂಬವಾಗಿಸಿ, ಹಿಡಿತಕ್ಕೆ ಸಿಗದ ಮನಸ್ಸು ಎಮ್ಮೆಗೆ ಹೋಲಿಸಿ, ದಡಿಗೋಲು, ತಿತ್ತಿ, ತಿಗುಡು, ಅಟ್ಟೆ, ಮೆಟ್ಟಡಿ, ತಪ್ಪಲ, ಈ ಪದಗಳ ವಿಕಾರ ವಿಕೃತಿಗಳನ್ನೆಲ್ಲ, ಇವೆಲ್ಲ ಭಿನ್ನ ನೆಲೆಗಳು, ಪ್ರಜ್ಞೆಯ ಭಿನ್ನ ನೆಲೆಗಳು, ಆಧ್ಯಾತ್ಮಿಕ ಚಿಂತನೆಗೆ ಎದುರಾಗುವ ಅಡೆತಡೆ, ಇಂತಹ ಸಂಕೇತಗಳನ್ನು ಭಗವದ್ ಅನುಭೂತಿಯ ಪರಮ ಅವಸ್ಥೆಯ ಸ್ವರೂಪ ಎಂದು ತಿಳಿಸುವುದೇ ಚನ್ನಯ್ಯನ ಒಂದು ವಿಶಿಷ್ಟ ಶಕ್ತಿಯಾಗಿದೆ. ಕಾಯಕ ನಿಷ್ಠೆಯನ್ನು ಭಕ್ತಿಯ ಸಾಧನೆಯ ರೂಪವಾಗಿಸಿಕೊಂಡಿರುವುದು ಮಹತ್ವವಾಗಿದೆ. ಭಕ್ತಿ ಭಾವದಿಂದ ಎಮ್ಮೆಯ ಚರ್ಮವನ್ನು ತೆಗೆದು ಹದಗೊಳಿಸಿ ಪಾದರಕ್ಷೆಗಳ ಅಟ್ಟೆಯ ದುರುಗಳನ್ನು ಕಳೆದು ತಾನು ನಂಬಿದ ಶಿವನಿಗೆ ಅರ್ಪಿಸುವ ಮೂಲಕ ಚನ್ನಯ್ಯನ ಗುಪ್ತ ಭಕ್ತಿ ಬಹಳಷ್ಟು ಶ್ರೇಷ್ಠವಾದುದು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಈಗ ಚನ್ನಯ್ಯನ ಈ ನಿಮ್ಮ ಪಠ್ಯಕ್ಕಿರುವಂತಹ ವಚನಗಳನ್ನು ನಾನಿಲ್ಲಿ ಮಾಡಿದ್ದೀನಿ.